ಕೋವಿಡ್ ಕ್ಲಿಷ್ಟಕರ ಸಂದರ್ಭದಲ್ಲಿ ಅತಿ ಅಗತ್ಯವಾದ ಆಕ್ಸಿಜನ್ ಹಾಗೂ ಅಗತ್ಯ ವೈದ್ಯಕೀಯ ನೆರವಿನ ಏರ್ಲಿಫ್ಟ್ ಮೂಲಕ ದೇಶದ ಗಮನ ಸೆಳೆದಿರುವ ಬಾಲಿವುಡ್ ನಟ ಸೋನ್ ಸೂದ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನೊಳಗೊಂಡ ಕರಾವಳಿಗೂ ಸಹಾಯದ ಹಸ್ತ ಚಾಚಿದ್ದಾರೆ. ಸೋನ್ಸು ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಕರ್ನಾಟಕದ ನಾಲ್ಕನೇ ಕ್ಷಿಪ್ರ ಆಮ್ಲಜನಕ ಕೇಂದ್ರಕ್ಕೆ ನಗರದ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಇಂದು ಚಾಲನೆಯನ್ನ ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಉಡುಪಿ ಹಾಗೂ ಮಲ್ಪೆ ಸೇರಿದಂತೆ ಮಂಗಳೂರು ಕೇಂದ್ರದಿಂದ ಸುಮಾರು 80 ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಈ ಕೇಂದ್ರದಿಂದ ತುರ್ತು ಸಂದರ್ಭದಲ್ಲಿ ಆಮ್ಲಜನಕ ಪೂರೈಸಲಾಗುವುದು. 2000 ಲೀಟರ್ ಹಾಗೂ 1300ರಿಂದ 1400 ಲೀಟರ್ ಸಾಮರ್ಥ್ಯದ ತಲಾ 10ರಂತೆ 20 ಆಕ್ಸಿಜನ್ ಸಿಲಿಂಡರ್ಗಳು ಈ ಕೇಂದ್ರದಲ್ಲಿ ಸದ್ಯ ಲಭ್ಯವಿದೆ. ಅಗತ್ಯವಿದ್ದಲ್ಲಿ ಇನ್ನಷ್ಟು ಆಕ್ಸಿಜನ್ ಸಿಲಿಂಡರ್ಗಳನ್ನು ಏರ್ಲಿಫ್ಟ್ ಮಾಡಲಾಗುವುದೆಂದು ಸೋನ್ ಸೂದ್ ಸ್ವಾಗ್ ಇಆರ್ಟಿ ತಂಡದ ಅಮಿತ್ ಪುರೋಹಿತ್ ಮಾಹಿತಿ ನೀಡಿದರು. ದಿಸ್ ಇಸ್ ಅವರ್ ಸೆಂಟರ್ ನಂಬರ್ 4. ಈ ಕರ್ನಾಟಕ ರಾಜ್ಯದಲ್ಲಿ ಅದು ಸೆಂಟರ್ ನಂಬರ್ 4 ಇದೆ, ವಿಚ್ ಇಸ್ ಗೆಟಿಂಗ್ ಲಾಂಚ್ ಟುಡೇ. This center will cater to 80 km radius from Mangalore, where the region is Udupi, Malpe, anywhere. If there is an oxygen crisis, this center is completely capable of providing emergency oxygen in that particular situation. So, Karnataka Rajyalli, namdu ondu uddesha ide. Single goal, single mission, keep Karnataka breathing. As Sooth Charity Foundation, Swag Bike, Swag ERT, and on behalf of our mentor, Sri Bhaskar Rauji, ADGP, Railway Police, we will ensure there is an oxygen center in every 100 kilometers of Karnataka. We are dealing with the second wave, and I must say that we are ready for the third wave also if it comes. There will be no scarcity of oxygen, at least in these centers which we are planning and creating. ಈ ಮ್ಯಾಂಗ್ಳೂರಲ್ಲಿ ಇವತ್ತು 20 ಸಿಲಿಂಡರ್ ರೆಡಿ ಇದೆ. 20 ಸಿಲಿಂಡರ್ಸ್ ಆರ್ ರೆಡಿ ಇನ್ ಮ್ಯಾಂಗ್ಳೂರ್. ಇಫ್ ದೆರ್ ಇಸ್ ಮೋರ್ ಡಿಮಾಂಡ್, ಸಿಲಿಂಡರ್ಸ್ ಕ್ಯಾನ್ ಬಿ ಸೆಂಟ್ ಇಮ್ಮಿಡಿಯೇಟ್ಲಿ. ಮ್ಯಾಂಗ್ಳೂರ್ ಹ್ಯಾಸ್ ಅ ಏರ್ಪೋರ್ಟ್, ಇಟ್ ಕ್ಯಾನ್ ಬಿ ರಶ್ ಫ್ರಮ್ ಬ್ಯಾಂಗ್ಳೂರ್, ಬಾಂಬೆ, ಎನಿವೇರ್ ಇಟ್ ರಿಕ್ವೈರ್ಸ್. ಇನ್ ಒನ್ ಡೇ ವಿ ಆರ್ ಕೇಪಬಲ್ ಆಫ್ ಸೆಂಡಿಂಗ್ ಸಿಲಿಂಡರ್ಸ್ ಇಫ್ ಜಿ ಆರ್ ಪಿ ರಿಕ್ವೆಸ್ಟ್ ಫಾರ್ ಮೋರ್ ಸಿಲಿಂಡರ್ಸ್. ಈ ಸಂದರ್ಭದಲ್ಲಿ ಸೂಜ್ ಚಾರಿಟಿ ಫೌಂಡೇಶನ್ನ ಅಜಯ್ ಪ್ರತಾಪ್ ಸಿಂಗ್, ಮಂಗಳೂರು ಸೆಂಟ್ರಲ್ ರೈಲ್ವೆ ಸರ್ಕಲ್ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್, ಜಂಕ್ಷನ್ ರೈಲ್ವೆ ನಿಲ್ದಾಣದ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್, ಈಶ್ವರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು.